ರಾಮನಗರದ ರಣಹದ್ದುಗಳ ವನ್ಯಜೀವಿ ಧಾಮದಲ್ಲಿ ಇಂದು ವಿಶ್ವ ರಣಹದ್ದು ದಿನ ಆಚರಿಸಲಾಯಿತು. ಮುಂಜಾಗ್ರತಾ ಕ್ರಮಗಳೊಂದಿಗೆ ಆಯೋಜಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿಗಳು, ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ರಾಮದೇವರ ಬೆಟ್ಟದಲ್ಲಿರುವ ರಣಹದ್ದುಗಳ ಸಂರಕ್ಷಣಾ ಕೇಂದ್ರವನ್ನು 2012ರಲ್ಲಿ ರಣಹದ್ದು ವನ್ಯಜೀವಿ ಧಾಮ ಎಂದು ಘೋಷಿಸಲಾಯಿತು. ಸುಮಾರು 850 ಎಕರೆ ವಿಸ್ತೀರ್ಣದಲ್ಲಿರುವ ಈ ಪ್ರದೇಶದಲ್ಲಿ ವಿವಿಧ ಪ್ರಭೇದದ ರಣಹದ್ದುಗಳಿದ್ದು 9 ಲಾಂಗ್ ಬರ್ಡ್ ರಣಹದ್ದು ಹಾಗೂ 23 ಈಜಿಪ್ಟಿಯನ್ ರಣಹದ್ದುಗಳು ಇವೆ. ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿ ದೀಪ್ತಿ. ವಿಶ್ವ ರಣಹದ್ದು ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪ್ರವಾಸಿ ದೀಪ್ತಿ. ವಿಶ್ವ ರಣಹದ್ದು ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಣಹದ್ದುವಿನ ಕುರಿತು ಹಲವು ಮಾಹಿತಿ ಲಭ್ಯವಾಯಿತು. ಮುಂದಿನ ಪೀಳಿಗೆಗೆ ರಣಹದ್ದುಗಳ ಕುರಿತು ತಿಳಿಸಲು ಈ ಸ್ಥಳವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದು, ಅದರ ಇಕೋಸಿಸ್ಟಮ್ ಅಲ್ಲಿ ಏನು ರೋಲ್ ಇದೆ ಅನ್ನೋದ್ರ ಬಗ್ಗೆನೂ ಗೊತ್ತಾಯ್ತು. ಸೊ ಅದನ್ನ ಸೊ ವಿ ಆರ್ ಹ್ಯಾಪಿ ದಟ್ ವಿ ಕೇಮ್ ಟುಡೇ. ಯಾ ಯಾ, ನಾವು ವಲ್ಚರು ನೋಡಿದ್ವಿ. ಸೊ ವಿ ಹ್ಯಾಡ್ ಅ ಸ್ಪಾಟಿಂಗ್ ಲೆನ್ಸ್, ಅದ್ರ ಮೂಲಕ ವಲ್ಚರ್ನ ಚೆನ್ನಾಗೂ ಕಾಣ್ತು. ಸೊ ಇದು ಫಸ್ಟ್ ಟೈಮ್ ನೋಡ್ತಿದ್ದು ಅದು. ಸೊ ಇಟ್ ವಾಸ್ ವೆರಿ ನೈಸ್. ಪರಿಸರ ಪ್ರೇಮಿ ಪ್ರೊಫೆಸರ್ ಶಿವನಂಜಯ್ಯ ದೇಶದಲ್ಲೇ ಪ್ರಪ್ರಥಮ ರಣಹದ್ದು ತಾಣ ಎಂದು ಪ್ರಸಿದ್ಧವಾಗಿರುವ ಈ ಸ್ಥಳವನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರಾಣಿ ಪಕ್ಷಿಗಳ ಸಂಕುಲದ ಉಳಿವಿಗಾಗಿ ಶ್ರಮಿಸಬೇಕು ಎಂದು ತಿಳಿಸಿದರು. ಇದರ ಒಂದು ಒಂದು ದೊಡ್ಡ ಹೋರಾಟದ ಹಿನ್ನೆಲೆಯಲ್ಲಿ ಈ ಒಂದು ಪಕ್ಷಿಧಾಮ ಈ ದಿನ ನಾವು ಮಾಡ್ತಾ ಇರೋದು ಕೇವಲ ರಣಹದ್ದುಗಳ ದಿನ ಅಲ್ಲ, ಇಡೀ ಸಾಂಕೇತಿಕವಾಗಿ ನಮ್ಮ ಸುತ್ತ ಇರುವಂಥ ಎಲ್ಲ ಪಕ್ಷಿ ಪ್ರಾಣಿಗಳ ಸಂರಕ್ಷಣೆಯ ದಿನವನ್ನಾಗಿ ಸಾಂಕೇತಿಕವಾಗಿ ಮಾಡಬೇಕಾಗಿದೆ. ನಮ್ಮಲ್ಲಿ ವಿಶೇಷವಾಗಿ ಈ ರೀತಿಯ ಪರಿಸರದ ಒಂದು ಪ್ರಜ್ಞೆ ನಮ್ಮಲ್ಲಿ ತುಂಬ ಕಡಿಮೆ. ಅದನ್ನು ಹೆಚ್ಚು ಮಾಡುವಂಥ ದೃಷ್ಟಿಯಿಂದ ಪ್ರತಿ ವರ್ಷವೂ ಕೂಡ ಇಲ್ಲಿ ನಮ್ಮ ರಾಮದೇವರ ಬೆಟ್ಟದಲ್ಲಿ ಈ ಒಂದು ರಣಹದ್ದುಗಳ ದಿನವನ್ನು ನಾವು ಮಾಡ್ತಾ ಇದ್ದೀವಿ. ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಸದಾಶಿವ ಹೆಗ್ಗಡೆ ಅಳಿವಿನ ಅಂಚಿನಲ್ಲಿರುವ ರಣಹದ್ದುಗಳ ಸಂರಕ್ಷಣೆಗಾಗಿ ರಾಮದೇವರ ಬೆಟ್ಟದಲ್ಲಿರುವ ವನ್ಯಜೀವಿ ಧಾಮದಲ್ಲಿ ಬ್ರೀಡಿಂಗ್ ಸೆಂಟರ್ ಪ್ರಾರಂಭಿಸಲು ಚಿಂತನೆ ನಡೆಸಲಾಗಿದೆ ಎಂದರು. ಇದು ಘೋಷಣೆಯಾಗಿದೆ, ರಾಮದೇವರ ಬೆಟ್ಟ ವನ್ಯಜೀವಿ ಧಾಮ ಅಂತ. ಇದು 856 ಎಕರೆ ಇದೆ. ಇದರೊಳಗೆ ನಮ್ಮ ಸೆನ್ಸಸ್ ಪ್ರಕಾರ 9 ಲಾಂಗ್ ಬಿಲ್ಡ್ ವಲ್ಚರ್ಗಳು ಮತ್ತು 23 ಈಜಿಪ್ಷಿಯನ್ ವಲ್ಚರ್ಗಳು ಸಂಖ್ಯೆ ನಮ್ಮಲ್ಲಿದೆ. ಈಗ ಪ್ರಸ್ತುತ ನಮಗೆ ಸದ್ಯದಲ್ಲಿ ನಾವು 4 ಸಂಖ್ಯೆಯನ್ನು ನೋಡ್ತಾ ಇದ್ದೀವಿ. ಎರಡು ಜೋಡಿ ನೋಡ್ತಾ ಇದ್ದೀವಿ. ಅತ್ಯಂತ ಅಳಿವಿನ ಅಂಚಿನಲ್ಲಿರುವಂಥ ಇದು, ಇದನ್ನು ಉಳಿಸೋ ಸಲುವಾಗಿ ಬ್ರೀಡಿಂಗ್ ಸೆಂಟರ್ ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ಕಳಸಾಲಿನಲ್ಲಿ ಆಗಬೇಕಾಗಿತ್ತು, ಅದು ಅನಿವಾರ್ಯ ಕಾರಣದಿಂದ ಆಗಿಲ್ಲ. ಬ್ರೀಡಿಂಗ್ ಸೆಂಟ್ರನ್ನು ಅದನ್ನು ಮೇಲಾಧಿಕಾರಿಗಳು ಅದನ್ನು ಸ್ಥಳ ನಿಗದಿ ಮಾಡಬೇಕು. ಈಗ ಎಸ್ಟಿಮೇಟ್ಗಳನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಈ ವರ್ಷದಲ್ಲಿ ಅದು ದುಡ್ಡು ಬರುತ್ತೆ ಅಂದ್ಕೊಂಡಿದ್ದೀವಿ. ಈ ವರ್ಷ ಬಹುಶಃ ಬ್ರೀಡಿಂಗ್ ಸೆಂಟರ್